ಶ್ರೀ ಗುರು ಬಸವಲಿಂಗಾಯ ನಮಃ. ನುಡಿದಂತೆ ನಡೆದ ಎಲ್ಲ ಶಿವಶರಣೆಯರನ್ನು ಮನದಲ್ಲಿ ನೆನೆಯುತ್ತಾ ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಶರಣ ತಂದೆ ತಾಯಂದರಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಬಸವಣ್ಣನವರ ಅಕ್ಕ ವೀರಮಾತೆ ಅಕ್ಕನಾಗಮ್ಮನಾಗಿ ಬಂದಿದ್ದೇನೆ. ಕರ್ನಾಟಕ ಇತಿಹಾಸದಲ್ಲೇ ಶರಣರ ಚಳುವಳಿ ಒಂದು ಅಪೂರ್ವ ಘಟನೆಯಾಗಿದೆ. ವಚನಗಳ ಸೃಷ್ಟಿ ಮತ್ತು ಅದರಿಂದ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಕಿತ್ತೊಗೆದು ಆತ್ಮವಿಶ್ವಾಸ ತುಂಬುವ ಕೆಲಸವಾಗಿದೆ. ವಚನಗಳು ಆಚಾರ್ಯರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ಇವರು ಹೃದಯದಿಂದ ಹೃದಯಕ್ಕೆ ಮುಟ್ಟುವಂಥ ಬಿಡಿ ಮಾತುಗಳ ಮೂಲಕ ಹೇಳುತ್ತಾರೆ. ವಚನ ಸಾಹಿತ್ಯ ಜನರಿಂದ ಜನರಿಗಾಗಿ ಜನರ ಮಧ್ಯ ಹುಟ್ಟಿದ ವಚನ ನಿಧಿಯಾಗಿದೆ. ಅಂದು ಯಾರು ಬೇಕಾದರೂ ವಚನ ರಚಿಸಬಹುದಾಗಿತ್ತು. ಆದರೆ ಅಂದೆ ಕರೆದುಕೊಳ್ಳುವ ಅನುಭವ ಮಂಟಪದಲ್ಲಿ ಮಂಡನೆಯಾಗಬೇಕಿತ್ತು. ಅಂದು ಯಾರು ಬೇಕಾದರೂ ಲಿಂಗದೀಕ್ಷೆ ಪಡೆದುಕೊಳ್ಳಬಹುದಾಗಿತ್ತು ಎಂಬುದಕ್ಕೆ ಶರಣ ಡಕ್ಕೆಯ ಬಮ್ಮಣ್ಣ, ಶರಣ ಸತ್ಯಕ್ಕ, ಶರಣ ಕುಂಬಾರ ಕೇತಲ ದೇವಿ, ಶರಣ ಉರುಳಿಂಗ ಪೆದ್ದಿ, ಶರಣ ಬಹುರೂಪಿ ಚೌಡಯ್ಯ, ಶರಣ ಅಂಬಿಗರ ಚೌಡಯ್ಯ, ಇನ್ನೂ ಅನೇಕ ಶರಣರು ಕಾರಣೀಭೂತರಾಗಿದ್ದಾರೆ. ಶರಣ ಡಕ್ಕೆಯ ಬೊಮ್ಮಣ್ಣನವರು ಬಸವಾದಿ ಶರಣರ ಸಂಪರ್ಕಕ್ಕೆ ಬರುವ ಮುನ್ನ ಉಡಿಯಲ್ಲಿ ಬೇವಿನ ಸೊಪ್ಪು ಕಟ್ಟಿಕೊಂಡು ತಲೆಯ ಮೇಲೆ ಕಟ್ಟಿಗೆಯ ಪೆಟ್ಟಿಗೆಯಲ್ಲಿ ಮಾರಿಯ ಮಗುವನ್ನು ಹೊತ್ತು ಹೇಳಿಕೆ ಹೇಳುತ್ತಾ ಬರುತ್ತಿದ್ದರು. ಈಗಲೂ ಕೆಲವು ಹಳ್ಳಿಗಳಲ್ಲಿ ಬರುತ್ತಾರೆ. ಇಂಥ ಒಬ್ಬ ವ್ಯಕ್ತಿ ಕೂಡ ಶರಣರಾಗಿ ರೂಪುಗೊಂಡು ಸುಮಾರು 90 ವಚನಗಳನ್ನು ಕಾಲಾಂತರ ಭೀಮೇಶ್ವರ ಲಿಂಗನೆಂಬ ಅಂಕಿತ ನಾಮದಲ್ಲಿ ಬರೆದರು. ಇವರ ಒಂದು ವಚನ ಹೀಗಿದೆ: ಮರೆದವರ ಮನದಲ್ಲೆಲ್ಲವೂ ಮಾರಿ, ಅರಿದವರ ಮನದಲ್ಲೆಲ್ಲವೂ ಸ್ವಯಂ ಜ್ಯೋತಿ. ಡಕ್ಕೆಯ ದನಿ ಉಳ್ಳನಕ್ಕ ನಿಶ್ಚಯಿಸಿಕೊಳ್ಳಿ ಕಾಲಾಂತರ ಭೀಮೇಶ್ವರ ಲಿಂಗವ ಎರೆಯುವುದಕ್ಕೆ. ಇದರ ಅರ್ಥ ಮತಿ ಮರೆದವರ ಮನದಲ್ಲೆಲ್ಲವೂ ಮಾರಿ ಇರುತ್ತಾಳೆ, ಮಾರಿಯ ಅವತಾರ ಸಂಹಾರ ಮಾಡುವುದಾಗಿದೆ. ಇದರ ಒಂದು ಅಂಶ ನಾವು ಹೇಗೆ ಇರಬೇಕೆಂಬುದನ್ನು ಮರೆತು ಬಾಳುವವರಲ್ಲಿ ಇರುತ್ತದೆ. ಅರಿತವರ ಮನದಲ್ಲಿ ಅರಿವು ಆಚಾರಗಳಿಂದ ರೂಢಿಸಿಕೊಂಡು ಹೋದರೆ ಅದೇ ಅರಿತವರ ಮನದಲ್ಲಿ ಸ್ವಯಂ ಜ್ಯೋತಿಯಾಗಿರುತ್ತದೆ. ಹೀಗಿರುವಾಗ ಬೆಳಕಿನ ಜ್ಯೋತಿ ಹುಡುಕುವ ಅವಶ್ಯಕತೆಯೇನಿಲ್ಲ, ಅವರೇ ಸ್ವಯಂ ಜ್ಯೋತಿಯಾಗಿರುತ್ತಾರೆ ಎಂದು ಹೇಳಿದ್ದಾರೆ. ಇನ್ನು ಶರಣ ಸತ್ಯಕ್ಕರವರು ಶರಣರ ಮನೆಯಂಗಳದ ಕಸಗುಡಿಸುತ್ತ ಶಿವಭಕ್ತಿಯನ್ನು ಮರೆದರು. ಏ ದೇವತನಿಷ್ಠರಾಗಿದ್ದ ಇವರು ಸದ್ಭಕ್ತರ ಮಹಿಮೆ ಸತಿ ಪತಿ ಭಾವ ಸದಾಚಾರದಲ್ಲಿ ಕುರಿತು ತಮ್ಮ ವಚನಗಳಲ್ಲಿ ಮಾಡಿದ್ದಾರೆ. ಇವರು ಶುಂಭೂಜಕೇಶ್ವರನೆಂಬ ಅಂಕಿತ ನಾಮದಲ್ಲಿ ಸುಮಾರು 27 ವಚನಗಳನ್ನು ರಚಿಸಿದ್ದಾರೆ. ಇವರ ಒಂದು ವಚನ ಹೀಗಿದೆ: ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸ್ತ್ರಿ ಪರದೈವಂಗಳಿಗೆ ಎರಗದಿರ್ಪುದೇ ನೇಮ. ಶಂಭೂಜಕೇಶ್ವರನಲ್ಲಿ ಇವು ಕಾಣಿರಣ್ಣ. ಇದರ ಅರ್ಥ ನಿಜಾಚಾರಣೆ ಮತ್ತು ಭಕ್ತಿ ಇಲ್ಲದೆ ಕೇವಲ ಮಂತ್ರ ತಂತ್ರ ಮಡಿ ಉಪವಾಸ ಎಂದು ಓಡಾಡುವ ಡಾಂಬಿಕ ಜನರನ್ನು ಕಂಡು ಹುಟ್ಟು ಅಂದರು ಕೆಟ್ಟ ಕಣ್ಣಿನವರು ಭವಿಗಳು ಎಂದು ಅತ್ಯಂತ ಕಠೋರವಾಗಿ ಟೀಕಿಸಿದ್ದಾರೆ. ಮತ್ತು ಅನುಭಾವಕ್ಕೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ ಎಂದು ಹೇಳಿ ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇನ್ನು ಶರಣ ಕುಂಬಾರ ಕೇತಲ ದೇವಿ, ಇವರು ಮಡಿಕೆ ಮಾಡುವ ಕಾಯಕದ ಕುಂಬಾರ ಗುಂಡಯ್ಯನವರ ಧರ್ಮಪತ್ನಿ. ಇವರು ಬೀದರ್ ಜಿಲ್ಲೆಯ ಬಾಲ್ಕಿಯವರಾಗಿದ್ದ ಇವರು 2 ವಚನಗಳು ಮಾತ್ರ ದೊರೆತಿವೆ. ಇವರ ಒಂದು ವಚನ ಹೀಗಿದೆ: ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು, ಮೃತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೆ
ಪಲ್ಲೆನಾಗಿ ಕುಂಭೇಶ್ವರ. ಇದರ ಅರ್ಥ ಮಡಿಕೆ ಮಾಡಲು ಮಣ್ಣು ಹದವಾಗಿರಬೇಕು. ಅದಕ್ಕೆ ಚೆನ್ನಾಗಿ ತುಳಿದು ಜಿಗಿ ಬರುವ ಹಾಗೆ ಮಾಡಿ ಮಣ್ಣು ತೆಗೆದರೆ ಮಾತ್ರ ಮಡಿಕೆ ತಯಾರಾಗುತ್ತದೆ. ಅದರಂತೆ ನಮ್ಮ ಅರಿವಿಗೆ ಮತ್ತು ಅನುಭವಕ್ಕೆ ಬಂದ ವಿಚಾರಗಳನ್ನು ಮಾತ್ರ ವಚನ ರೂಪದಲ್ಲಿ ತರಬೇಕು ಮತ್ತು ಸಸಿ ಇರುವಾಗ ನೀರು ಹಾಕಿ ಪೋಷಿಸಿ ಬೆಳೆಸಿದರೆ ಮಾತ್ರ ಅದು ಹೆಮ್ಮರವಾಗಿ ಫಲ ಕೊಡುತ್ತದೆ. ಅದರಂತೆ ಹದವರಿದ ಅಡುಗೆಯಿಂದ ಅದರ ರುಚಿ ಹೆಚ್ಚಾಗುತ್ತದೆ. ಹದವಿರದ ಅಡುಗೆಯಿಂದ ಹೇಗೆ ರುಚಿ ಸಿಗಲು ಸಾಧ್ಯವಲ್ಲವೋ ಅದರಂತೆ ಒಬ್ಬ ದೇವರಲ್ಲಿ ನಿಷ್ಠೆಯಿಂದ ವ್ರತವಿರಬೇಕು. ಕಂಡ ಕಂಡ ಎಲ್ಲ ವ್ರತ ನೇಮಗಳನ್ನು ಮಾಡುವ ವ್ರತಹೀನರನ್ನು ಕೂಡಲಾರೆನು ಎಂದು ಮತ್ತು ಕೂಡಿದರೆ ಅಥವಾ ಬರೆತರೆ ನರಕ ತಪ್ಪದೇ ಬರುವುದು ಎಂದಿದ್ದಾರೆ. ಇಲ್ಲಿ ಕುಂಭೇಶ್ವರ ಎಂದರೆ ಮಡಿಕೆ ಮಾಡಲು ಮಣ್ಣಿನ ಗುಡ್ಡೆ ಹಾಕಿರುತ್ತಾರೆ. ಅದಕ್ಕೆ ಕುಂಭೇಶ್ವರನೆಂದು ಕರೆದು ಕಾಯಕದಲ್ಲಿಯೇ ಕೈಲಾಸ ಹುಡುಕುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಉಳಿಂದ ಪೆದ್ದಿ, ಇವರ ಊರು ನಂದಿವಾಡ. ಇವರ ಮೂಲ ವೃತ್ತಿ ಚೋರ, ಅಂದರೆ ಕಳ್ಳತನ ಮಾಡುವುದಾಗಿತ್ತು. ಶರಣರ ಸಂಪರ್ಕದಿಂದ ಸದ್ಭಕ್ತರಾದರು. ಇವರು ಬರೆದ ವಚನಗಳೆಲ್ಲವೂ ಸತಿ ಪತಿ ಭಾವದಿಂದ ತುಂಬಿವೆ. ಇವರು ಉಳಿಂದ ಪೆದ್ದಿ ಪ್ರಿಯ ವಿಶ್ವೇಶ್ವರನೆಂಬ ಅಂಕಿತ ನಾಮದಲ್ಲಿ ಸುಮಾರು 363 ವಚನಗಳನ್ನು ರಚಿಸಿದ್ದಾರೆ. ಇವರ ಒಂದು ವಚನ ಹೀಗಿದೆ: ಲೋಕದ ಜಡಜೀವಿಗಳಿಗೆ ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರವ ಹೇಳುವವನೊಬ್ಬ ಗಣದ್ರೋಹಿ ನೋಡ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದರ ಅರ್ಥ ಈ ಲೋಕದಲ್ಲಿರುವ ಎಲ್ಲ ವಿದ್ಯಾವಂತರು ಪಂಡಿತರು ವೇದ ಪುರಾಣಗಳನ್ನು ಓದಿಕೊಂಡು ತಾವೇ ಶ್ರೇಷ್ಠರು ಎಂದು ಜಡಜೀವಿಗಳಿಗೆ, ಅಂದರೆ ನಮಗೆ ಪ್ರತಿಕ್ರಿಯೆ ಕೊಡದ ಕೇವಲ ಜಡವಸ್ತುಗಳಿಗೆ ಚಿದ್ವಿಭೂತಿ ರುದ್ರಾಕ್ಷಿ ವಿಭೂತಿ ಅಭಿಷೇಕ ಮಂತ್ರ ಹೇಳುವವನೊಬ್ಬ ಗಣದ್ರೋಹಿ ನೋಡ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬುದಾಗಿದೆ. ಇದರ ಅರ್ಥ ಈ ಲೋಕದಲ್ಲಿರುವ ಎಲ್ಲ ಪಂಡಿತರು ವಿದ್ಯಾವಂತರು ವೇದ ಪುರಾಣಗಳನ್ನು ಓದಿಕೊಂಡು ತಾವೇ ಶ್ರೇಷ್ಠರೆಂದು ಜಡಜೀವಿಗಳಿಗೆ, ಅಂದರೆ ನಮಗೆ ಪ್ರತಿಕ್ರಿಯೆ ಕೊಡದ ಕೇವಲ ಜಡವಸ್ತುಗಳಿಗೆ ಪೂಜೆ ಅಲಂಕಾರ ಅಭಿಷೇಕ ಮಂತ್ರ ಹೇಳಿ ಪೂಜಿಸಿದರೇನು ಫಲ? ಜೀವವಿರುವ ನಮ್ಮ ನಡುವೆ ಓಡಾಡಿಕೊಂಡಿರುವ ಪ್ರಾಣಿ ಪಕ್ಷಿ ಮತ್ತು ಜನರನ್ನು ಪ್ರೀತಿಸದೆ ನಿಷ್ಠೆಯಿಂದ ಇರದೆ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸದೆ ಕೇವಲ ಜಡಜೀವಿಗಳಿಗೆ ಚಿದ್ವಿಭೂತಿ ಅಭಿಷೇಕ ರುದ್ರಾಕ್ಷಿ ಮಂತ್ರ ಹೇಳಿದರೇನು ಫಲ? ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸದೆ ಮತ್ತು ಜನರನ್ನು ಪ್ರೀತಿಸದೆ ನಿಷ್ಠೆಯಿಂದ ಇರದೆ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸದೆ ಕೇವಲ ಜಡ ವಸ್ತುಗಳಿಗೆ ಅಲಂಕಾರ ಮಾಡುವವರನ್ನು ನೋಡಿ ಗಣದ್ರೋಹಿ, ಅಥವಾ 1 ಕೋಟಿ ದೈವಗಳಿಗೂ ದ್ರೋಹ ಮಾಡಿದಂತೆ ಎಂದು ಹೇಳಿದ್ದಾರೆ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ನಮ್ಮ ಶರಣರ ವಚನ ಭೇವಸವಿದಂತೆ. ಶರಣ ಬಹುರೂಪಿ ಚೌಡಯ್ಯ. ಇವರ ಊರು ರಕ್ಕಳಿಕೆ ಎಂಬುದಾಗಿದೆ. ಇವರ ಕಾಯಕ ನಾನಾ ವೇಷಗಳನ್ನು ಹಾಕಿ ಊರ ಕೇರಿಗಳಿಗೆ ಹೋಗಿ ಜಂಗಮಾಚರಣೆಯನ್ನು ತಿಳಿಸಿಕೊಡುವುದಾಗಿದೆ. ಇವರು ರೇಖಣ್ಣ ಪ್ರಿಯ ಯೋಗಿನಾಥನೆಂಬ ಅಂಕಿತ ನಾಮದಲ್ಲಿ ಸುಮಾರು 66 ವಚನಗಳನ್ನು ರಚಿಸಿದ್ದಾರೆ. ಮುಂದರಿದ ಜನಾಂಗದವರಾದ ನಾವು
ಆರೋಗ್ಯವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂಬುದನ್ನು ನಾನಾ ವಿಚಾರವಂತರ ಮೂಲಕ ತಿಳಿದಿದ್ದೇವೆ. ಆದರೆ ಅಂದೇ ಈ ಒಬ್ಬ ಶರಣರು ಹೀಗೆ ಹೇಳಿದ್ದಾರೆ, ಅದು ಮಿತ ಭೋಜನ, ಮಿತ ಮಾತು, ಮಿತ ನಿದ್ರೆಯ ಮಾಡಿರಣ್ಣ. ಯೋಗ ಸಿದ್ಧಿ ಬೇಕೆಂದರೆ ಅತ್ಯಹಾರ, ಇಂದ್ರಿಯ, ವ್ಯವಹಾರ. ಲೇಖಣ್ಣ ಪ್ರಿಯ ಯೋಗಿನಾಥನಲ್ಲಿ ಅಳಿಯದಂತೆ ಉಳಿಸಿಕೊಳ್ಳಿರಯ್ಯ. ಯೋಗ ಸಾಧ್ಯ, ಇದರ ಅರ್ಥ ಆಹಾರ ಕಡಿಮೆ ಸೇವಿಸುವುದರಿಂದ ರೋಗ ರುಜಿನಿಗಳು ಬರುವುದಿಲ್ಲ, ಮತ್ತು ಮಾತು ಕಡಿಮೆ ಆಡುವುದರಿಂದ, ಅದು ಹಿತವಾಗಿ ಆಡುವುದರಿಂದ ಜಗಳ ಭಿನ್ನಾಭಿಪ್ರಾಯ ಬರೋದಿಲ್ಲ, ಮತ್ತು ನಿದ್ರೆ ಕಡಿಮೆ ಮಾಡುವುದರಿಂದ ದೇಹದಲ್ಲಿ ಚೈತನ್ಯ ಇರುತ್ತದೆ. ಈ ವ್ಯವಹಾರವು ಈ ಯೋಗ ಇಂದ್ರಿಯ ಸಿದ್ಧಿಯಾಗಬೇಕಾದರೆ ನೀವು ನಂಬಿದ ದೇವರಲ್ಲಿ ಈ ವ್ಯವಹಾರವು ಅಳಿಯದಂತೆ ಉಳಿಸಿಕೊಳ್ಳಿರಯ್ಯ, ಮತ್ತು ನಿಮ್ಮನ್ನು ನೀವು ಅರ್ಥಿಕೊಳ್ಳಿರಣ್ಣ. ಮತ್ತು ಯಾವಾಗಲೂ ಅನ್ವಯಿಸುತ್ತವೆ. ಸೂರ್ಯ, ಚಂದ್ರ, ಪ್ರಕೃತಿ ಹೇಗೆ ಸತ್ಯವೋ ಹಾಗೆ ಶರಣರ ವಚನಗಳು ಸತ್ಯವಾಗಿವೆ. ಇಂತಹ ಒಳ್ಳೆಯ ವಿಚಾರಗಳು ಯಾವ ಕಾಲಕ್ಕೂ ಅನ್ವಯಿಸುತ್ತವೆ. ಸೂರ್ಯ, ಚಂದ್ರ, ಪ್ರಕೃತಿ ಹೇಗೆ ಸತ್ಯವೋ ಹಾಗೆಯೇ ಮನುಷ್ಯನಿಗೆ ಆನಂದದಿಂದ ಜೀವಿಸಲು ಈ ವಚನಗಳು ದಾರಿದೀಪವಾಗಿವೆ. ಇನ್ನು ಶರಣೆ ಮೋಳಿಗೆ ಮಾರಯ್ಯನವರು ಸೌಮ್ಯ ಸ್ವಭಾವದವರಾಗಿದ್ದರು. ಇವರು ನಿಹಕಳಂಕ ಮಲ್ಲಿಕಾರ್ಜುನನೆಂಬ ಅಂಕಿತ ನಾಮದಲ್ಲಿ ಸುಮಾರು 820 ವಚನಗಳನ್ನು ರಚಿಸಿದ್ದಾರೆ. ಇವರ ಒಂದು ವಚನ ಹೀಗಿದೆ: ನೆಲತಳವಾರನಾದಳ್ ಕಳ್ಳಂಗೆ ಹೋಗಲಡೆ ಉಂಟೆ, ಸರ್ವಾಂಗಲಿಂಗಿಗೆ ಅನರ್ಪಿತ ಉಂಟೆ, ನಿಹಕಳಂಕ ಮಲ್ಲಿಕಾರ್ಜುನ. ಇದರ ಅರ್ಥ ಕಳ್ಳನಾದವನಿಗೆ ಹಣ, ಒಡುವೆ ಮುಂತಾದವುಗಳು ಎಲ್ಲಿಂದ ಸಿಗುತ್ತದೆ, ಅದು ಹೇಗೆ ತರಬೇಕು ಎಂಬುದು ಮಾತ್ರ ಮನದಲ್ಲಿರುತ್ತದೆ. ಯಾವ ಕುಲದವರಾದರೇನು, ಯಾವ ಕೇರಿಯವರಾದರೇನು, ಇಲ್ಲಿ ಸ್ಥಳ ಮುಖ್ಯವಲ್ಲ. ಮಾಡುವ ಕಾಯಕದಲ್ಲಿನ ನಿಷ್ಠೆ ಮುಖ್ಯವಾಗಿರುತ್ತದೆ. ಲಿಂಗ ಮಧ್ಯ ಸರ್ವಂ ಎಂದುಕೊಂಡ ಶರಣನಿಗೆ ಜಗತ್ತಿನ ಅಣು ಅಣುವು ತನ್ನದೆಂದುಕೊಂಡಿರುತ್ತಾನೆ. ತನ್ನನ್ನು ತಾ ಅರ್ಪಿಸಿಕೊಂಡವನಿಗೆ ಒಂದು ಹುಲ್ಲು ಕಡ್ಡಿಯಾದರೂ ಅನರ್ಪಿತವಾಗಲು ಸಾಧ್ಯವೇ? ಆದ್ದರಿಂದ ಸರ್ವಾಂಗಲಿಂಗಿಗೆ ಅನರ್ಪಿತ ಉಂಟೆ ಎಂದು ಹೇಳಿದ್ದಾರೆ. ಅಬಬಬಬಾ, ಶರಣದೆಂತ ಕಲ್ಪನೆ ನೋಡ್ರಿ. ಇನ್ನು ಮಡಿ ಮೀಸಲೆಂದು ಕೆಲವು ಜನರು ಓಡಾಡುತ್ತಿರುತ್ತಾರೆ. ಎಲ್ಲಿದೆ ಮಡಿ? ಹಾಲಿನಿಂದ ಮಾಡಿದ ಪದಾರ್ಥವನ್ನು ಮೀಸಲು ಎಂದು ಹೇಳಿರುತ್ತಾರೆ. ಆದರೆ ಎಲ್ಲರಿಗಿಂತ ಮೊದಲು ಆಕಳ ಕರು ಹಾಲು ಕುಡಿದು ಎಂಜಲು ಮಾಡಿರುತ್ತದೆ. ಇನ್ನು ನೀರು ಮೀಸಲೆಂದು ಮಡಿಯಿಂದ ನೀರು ತುಂಬಿ ಯಾರೂ ಮುಟ್ಟಬಾರದೆಂದು ಹೇಳುತ್ತಾರೆ. ಆದರೆ ನದಿಯಲ್ಲಿರುವ ಪ್ರತಿಯೊಂದು ಪ್ರಾಣಿ ಸಂಕುಲ 1, 2 ಎಲ್ಲ ಮಾಡಿ ತಮ್ಮ ಜೀವನವನ್ನು ಅಲ್ಲೇ ಕಳೆದಿರುತ್ತವೆ. ಹೀಗಾಗಿ ಮಡಿ ಮೀಸಲು ಅನ್ನೋ ಶಬ್ದ ಯಾವುದು? ಇನ್ನು ಬೇಕಾದರೆ ಶುದ್ಧವಾದ ನೀರು ಅಂದರೆ ಫಿಲ್ಟರ್ ಮಾಡಬಹುದು. ಮತ್ತು ದೇವರಿಗೆ ಅರ್ಪಿಸುವ ಹೂವಿಗೂ ಮೀಸಲು ಮಡಿ ಎನ್ನಬಹುದೇ? ಏಕೆಂದರೆ ಹೂ ಅರಳಿದ ನಂತರ ಮರಿದುಂಬಿ ಅದರ ಪರಿಮಳವೆಲ್ಲ ಹೀರಿಬಿಡುತ್ತದೆ. ಇದರಲ್ಲಿ ಯಾವುದು ದೇವರಿಗೆ ಅರ್ಪಿಸುವುದು ಅಂತ ನಮ್ಮ ಶರಣರು ಅಂದೇ ಹೇಳಿದ್ದಾರೆ. ಶುದ್ಧವಾದ ಮನಸ್ಸೇ ಮಡಿ ಎಂದು. ಇನ್ನು ಶರಣಾಂಬಿಗರ ಚೌಡಯ್ಯನವರು ಹಾವೇರಿ ಜಿಲ್ಲೆಯ ಚೌಡದಾನಪುರದವರು. ಈ ಊರಿಗೆ ಈ ಹೆಸರು ಬರಲು ಕಾರಣವೇನೆಂದರೆ ಅಂಬಿಗರತ್ತಿಯವರಾಗಿದ್ದ ಇವರು ತಮ್ಮ ಊರನ್ನೇ ಗುರುವಿಗೆ ದಾನ ಮಾಡಿಕೊಟ್ಟ ಕಾರಣ ಈ ಊರಿಗೆ ಈ ಹೆಸರು ಬಂದಿದೆ. ಚೌಡದಾನಪುರ ಎಂದು ಹೆಸರು ಬಂದಿದೆ. ಇವರ ವ್ಯಕ್ತಿತ್ವ
ಬಹಳ ನಿಷ್ಠೂರವಾದದ್ದಾಗಿದೆ. ಇವರು ಬರೆದ ವಚನಗಳಿಗೆ ಅಂಕಿತ ನಾಮವನ್ನಾಗಿ ತಮ್ಮ ಹೆಸರನ್ನೇ ಬಳಸಿದ್ದಾರೆ. ಅಂದರೆ ಅರಿವೇ ಗುರು. ಅರಿವಿಗೆ ಬಂದ ಎಲ್ಲ ಸರಿ ತಪ್ಪುಗಳನ್ನು ವಿಚಾರಗಳ ಮೂಲಕ ವಿಶ್ಲೇಷಣೆ ಮಾಡಿಕೊಂಡು ವಚನಗಳ ರೂಪದಲ್ಲಿ ಅದನ್ನು ತಂದು ಅರಿವಿಗೆ ಬೆಲೆ ಕಟ್ಟಿದ್ದಾರೆ. ಇನ್ನು ಇವರ ಒಂದು ವಚನ ಹೀಗಿದೆ. ಅಂಬಿಗ ಅಂಬಿಗನೆಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಿನಲ್ಲೇ ಕಡೆಗಾಡಿಸುವ ಈ ಅಂಬಿಗರ ಚೌಡಯ್ಯ ಅವರು ಮಾಡುವ ಕಾಯಕವನ್ನು ಒತ್ತಿ ಹೇಳಿದ್ದಾರೆ. ನಾವಿನಲ್ಲಿ ಕುಳಿತು ನದಿ ದಾಟುವ ಜನರಿಗೆ ಈ ದಂಡೆಯಿಂದ ಆ ದಂಡೆಗೆ ಮುಟ್ಟಬೇಕಾದರೆ ಈ ಅಂಬಿಗನನ್ನು ಗಟ್ಟಿಯಾಗಿ ನಂಬಬೇಕು, ಕೇವಲವಾಗಿ ಕಾಣಬಾರದು. ಒಂದೇ ಮನಸ್ಸಿನಿಂದ ಒಬ್ಬ ದೇವರನ್ನು ಮಾತ್ರ ನಂಬಿದರೆ ಈ ಜೀವನವೆಂಬ ನದಿಯನ್ನು ದಾಟಲು ಸಾಧ್ಯ. ಇಲ್ಲವಾದರೆ ನಡು ನೀರಲ್ಲಿ ಈ ಅಂಬಿಗ ಕೈ ಬಿಡಬಹುದು. ದೇವರಲ್ಲಿ ನಂಬಿಕೆ ಹೇಗಿರಬೇಕೆಂಬುದನ್ನು ಒಂದು ಮಗು ಎತ್ತಿ ಆಡಿಸುವಾಗ ತನ್ನ ತಾಯಿ ಹಿಡಿದೇ ಹಿಡಿಯುತ್ತಾಳೆ. ನನ್ನನ್ನು ಎಂದು ಹೇಗೆ ನಂಬಿರುತ್ತದೆ ಅದರಂತೆ ಆ ನಂಬಿಕೆ ಇರಬೇಕು. ಹೀಗೆ ನಮ್ಮ ಶರಣರ ವಚನಗಳಲ್ಲಿ ಬದುಕಿನ ಮೌಲ್ಯಗಳೇ ಅಡಗಿವೆ. ಇಂದಿನ ನಮ್ಮ ಜೀವನ ಕ್ರಮಕ್ಕೆ ಬೇಕಾದ ವಚನಗಳ ಆಳ ಅರಿವು ನಾವು ತಿಳಿದುಕೊಂಡು ಇನ್ನೊಬ್ಬರಿಗೂ ತಿಳಿಸಿಕೊಡಬೇಕಾಗಿದೆ. ಇನ್ನು ಎಲ್ಲ ಧರ್ಮದವರು ತಮ್ಮದೇ ಆದ ಒಂದೊಂದು ಗುಡಿ ಗೋಪುರಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಅಂದರೆ ಆಯಾ ಧರ್ಮದವರು ಆಯಾ ಗುಡಿಗಳನ್ನು ಕಟ್ಟಿದ್ದಾರೆ. ಆಯಾ ಧರ್ಮದವರಷ್ಟೇ ಹೋಗುತ್ತಾರೆ, ಬೇರೆ ಯಾರೂ ಹೋಗಲ್ಲ. ಅದರ ಬದಲು ಒಂದು ಮರ ನೆಟ್ಟರೆ ಅದರ ನೆರಳಲ್ಲಿ ಎಲ್ಲರೂ ಬಂದು ಕುಳಿತುಕೊಳ್ಳುತ್ತಾರೆ. ಅದರ ಹಣ್ಣನ್ನು ಕೂಡ ಎಲ್ಲರೂ ಜಾತಿ ಧರ್ಮದ ಭೇದವಿಲ್ಲದೆ ಆ ಮರದ ಹಣ್ಣನ್ನು ತಿನ್ನುತ್ತಾರೆ. ಆದ್ದರಿಂದ ಗುಡಿಗಳಿಗಿಂತ ಹೆಚ್ಚಾಗಿ ಗಿಡಗಳ ಅವಶ್ಯಕತೆ ಇದೆ. ಮಾತು ಕೇಳದ ಮಕ್ಕಳು ಕಣ್ಣೆದುರೆ ಹಾಳಾಗುತ್ತಿರುವುದನ್ನು ಕಂಡ ಒಬ್ಬ ತಂದೆ ಅಂತಿದೆ ಅಂದಿನ ನಮ್ಮ ಶರಣ ನಿಷ್ಠೂರವಾದ ತತ್ವ. ಅದು ಕಹಿ ಮಾತ್ರೆಗಳಿದ್ದಂತೆ ನಾರಿಗೆಗೆ ಕಹಿಯಾದರೂ ಆರೋಗ್ಯ ಸುಧಾರಿಸುತ್ತದೆ. ಮಾತು ಕೇಳದ ಮಕ್ಕಳು ಕಣ್ಣೆದುರೆ ಹಾಳಾಗುತ್ತಿರುವುದನ್ನು ಕಂಡ ಒಬ್ಬ ತಂದೆ ಅಂತಿದೆ ಅಂದಿನ ನಮ್ಮ ಶರಣರ ನಿಷ್ಠೂರವಾದ ತತ್ವ. ಅದು ಕಹಿ ಮಾತ್ರೆಗಳಿದ್ದಂತೆ ನಾಲಿಗೆಗೆ ಕಹಿಯಾದರೂ ಆರೋಗ್ಯ ಸುಧಾರಿಸುತ್ತದೆ. ಹಾಗೆ ಬಸವ ತತ್ವದ ಆಚರಣೆಯಲ್ಲಿ ತರಲು ಬಹಳ ಸುಲಭವಾಗಿದೆ. ಒಮ್ಮೆ ಮನಸ್ಸು ಮಾಡಿದರೆ ಅತ್ಯಂತ ಸರಳ ಜೀವನ ನಮ್ಮದಾಗುತ್ತದೆ. ನಾವು ಯಾವುದೇ ಆಚರಣೆಗಳನ್ನು ಮಾಡಬೇಕಾದರೆ ಅರಿವಿನಿಂದ ತಿಳಿದು ಮಾಡಬೇಕು. ಇಲ್ಲವಾದರೆ ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣು ಬಿಗಿದಂತೆ ಮತ್ತು ಬೆಕ್ಕು ಕಟ್ಟಿ ಹಾಕಿ ಪೂಜೆ ಮಾಡಿದ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೀಗೆ ಬಡತನದಲ್ಲಿದ್ದ ಗಂಡ ಹೆಂಡತಿಯರಿಬ್ಬರು ಆಡಂಬರದ ಪೂಜೆಗೆ ಮಾರು ಹೋಗಿ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯ ವಿಷಯವಾಗಿ ಕಿತ್ತಾಡಿಕೊಂಡು ವಿಚ್ಛೇದನ ಪಡೆದಿದ್ದಾರೆ. ಕಾರಣ, ಗಂಡನಾದವನು ಹೊಸ ಆರತಿ ತಟ್ಟೆ ತೆಗೆದುಕೊಂಡು ಬರಲಿಲ್ಲವೆಂದೇ. ಇದು ಸತ್ಯವಾಗಿ ನಡೆದ ಘಟನೆ. ಜಗವನ್ನೇ ಬೆಳಗುವ ಸೂರ್ಯನ ಮುಂದೆ ನಮ್ಮ ಯಾವ ಆರುತಿ? ಪ್ರಕೃತಿಯಲ್ಲಿ ಸಿಗುವ ನಾನಾ ಬಗೆ ಹಣ್ಣುಗಳ ರುಚಿಯ ಮುಂದೆ ನಮ್ಮ ಯಾವ ನೈವೇದ್ಯ? ಆ ದೇವರೇ ರಚಿಸಿದ ಬಣ್ಣ ಬಣ್ಣದ ಚಿತ್ತಾರದ ಮುಂದೆ ನಮ್ಮ ಯಾವ ಅಲಂಕಾರ? ಈ ಅಖಂಡ ಸೃಷ್ಟಿ ವೈವಿಧ್ಯಮಯ ನಾದದಿಂದ ತುಂಬಿರುವಾಗ ನಮ್ಮ ಯಾವ ಗಂಟೇನಾದ? ಇನ್ನು ಕೆಲವರಂತೂ ಶ್ರೀಮಂತ ದೇವರುಗಳಿಗೆ ಅಂದರೆ ಅತ್ತ
ಆತರ ಶೇಂಟ್ ತೋರಿಸುತ್ತಾರೆ ಆ ದೇವರೇ ನಮಗಾಗಿ ಶ್ರೀಗಂಧ ಸುಗಂಧದಂತ ದ್ರವ್ಯಗಳನ್ನು ನೀಡಿರುವುದು ನಮಗಾಗಿ ಆನಂದದಿಂದ ಅನುಭವಿಸೋದಷ್ಟೇ ಅದನ್ನು ಬಿಟ್ಟು ಸುಮ್ಮನೆ ನಾನು ಮಾಡಿದ್ದು ಅಂತ ಹೇಳೋದೇಕೆ ಹೀಗಾಗಿ ಏನಾದರೂ ಮಾಡೋದಿದ್ರೆ ಶಿವಯೋಗದಿಂದ ಪ್ರಸನ್ನತೆ ಪಡೆದು ಈ ದೇಹವೇ ದೇಗುಲ ಹಿತವಾದ ಮಾತೇ ಮಂತ್ರ ಕರುಣೆ ತುಂಬಿದ ನೋಟವೇ ಆರ್ತಿ ಪ್ರತಿಯೊಂದು ಪ್ರಾಣಿ ಸಂಕುಲವನ್ನು ಪ್ರೀತಿಸುವುದೇ ಮಹಾ ಪೂಜೆ ಭಕ್ತನೇ ಪ್ರಧಾನವಾಗಿರುವ ಧರ್ಮ ಅದು ಬಸವ ಧರ್ಮವಾಗಿದೆ ಆ ಭಕ್ತ ಸಹ ತನ್ನ ಅನ್ನವನ್ನು ಸ್ವತಃ ತಾನೇ ಸಂಪಾದಿಸಲು ಕಾಯಕ ಮಾಡಬೇಕು ಕಾಯಕವೇ ಶ್ರೇಷ್ಠ ಕಾಯಕದಲ್ಲಿ ತೊಡಗಿದಾಗ ಗುರು ಲಿಂಗ ಜಂಗಮ ಹಾಗೂ ದೇವರು ಮುಂದಿದ್ದರು ಹಂಗು ಹರಿಯಬೇಕು ಹೀಗಾಗಿ ಗುರು ಲಿಂಗ ಜಂಗಮ ಅಂದರೆ ಅರಿವು ಆಚಾರ ಅನುಭವ ನಮ್ಮ ಅರಿವು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಹೇಳುತ್ತೆ ಹಾಗಾಗಿ ಅರಿವಿಗೆ ಗುರುವಿನ ಸ್ಥಾನ ನೀಡಿದ್ದಾರೆ ನಮ್ಮ ಶರಣರು ಲಿಂಗ ಯಾವಾಗಲೂ ಆಚರಣೆಯಿಂದ ಲಿಂಗ ದೃಷ್ಟಿಯೋಗದಿಂದ ಆಚರಣೆಯಿಂದ ನಮ್ಮಲ್ಲಿರುವ ಚೈತನ್ಯವನ್ನು ಚುರುಕುಗೊಳಿಸಬಹುದು ಇನ್ನು ಜಂಗಮರು ಅಂದರೆ ಬಡವರಾಗಿದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡಿ ಜಂಗಮಾಚರಣೆಯಲ್ಲಿ ತೊಡಗಿಕೊಂಡವರು ಜಂಗಮಾಚರಣೆಯಿಂದ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಶರಣರು ಹೇಳಿದ ತತ್ವಾಚರಣೆ ಹಳೆಯದಾದರೂ ಸತ್ಯವಾಗಿದೆ ಹೇಗೆ ನಮ್ಮ ತಾಯಿ ಹರಕು ಸೀರೆ ಉಟ್ಟು ಗುಡಿಸಿನಲ್ಲಿದ್ದರೂ ಅವಳ ಮಮತೆಗೆ ಯಾರೂ ಸರಿಸಾಟಿಯಾಗಲಾರರು ರೇಷ್ಮೆ ಸೀರೆ ಉಟ್ಟ ಮಹಡಿ ಮನೆಯ ಮೇಲಿರುವವರನ್ನು ಅಮ್ಮ ಎಂದು ಹೇಳಿದರು ಆ ತಾಯಿಯ ನಿಜವಾದ ಕಾಳಜಿ ನಮಗೆ ಸಿಗೋದಿಲ್ಲ ಹಾಗೆ ನಮ್ಮ ಶರಣರು ಹೇಳಿದ ತತ್ವಾಚರಣೆ ನಮ್ಮ ಜೀವಾಳವಿದೆ ನಾವು ಯಾವುದೇ ಆಚರಣೆಗಳನ್ನು ಮಾಡಬೇಕಾದರೆ ಬಸವ ತತ್ವದ ಪ್ರಕಾರವೇ ಮಾಡಬೇಕು ಏಕೆಂದರೆ ಗುರುವಿಗೆ ಲಿಂಗದ ಸ್ಥಾನ ನೀಡಿದ ಮೇಲೆ ಇಷ್ಟಲಿಂಗ ಧಾರಣೆಯನ್ನು ನಮ್ಮ ತಾಯಿಯೂ ಮಾಡಬಹುದು ಏಕೆಂದರೆ ತಾಯಿಗಿಂತ ಮಿಗಲಾದ ದೇವರಿಲ್ಲ ಇಂದಿನ ಯುವಜನತೆಗೆ ಧರ್ಮದ ಬಗ್ಗೆ ಜಿಜ್ಞಾಸೆ ಮೂಡಿರುವುದು ಸತ್ಯ ನೂರಾರು ವರ್ಷಗಳಿಂದ ನಡೆದುಕೊಂಡ ಪದ್ಧತಿಯನ್ನು ನಿರಾಕರಿಸಿದರೆ ಅಥವಾ ಹಾಗೇ ನಡೆದರೆ ಏನಾದರೂ ಅನಾಹುತ ಆಗಬಹುದೇ ಎಂಬ ಭಯ ಕಾಡುತ್ತಿದೆ ಮದುವೆ ತೊಟ್ಟಿಲು ಸೀಮಂತ ಜಾವುಳ ಗೃಹ ಪ್ರವೇಶ ಕೊನೆಗೆ ಶವ ಸಂಸ್ಕಾರದ ಸಂದರ್ಭದಲ್ಲಿ ಯಾವ ಯಾವ ರೀತಿ ಅನುಸರಿಸಬೇಕೆಂಬ ಬಗೆಗೂ ಧರ್ಮೀಯರಿಗೆ ಪ್ರಾಥಮಿಕ ಮಾಹಿತಿಯೂ ಇಲ್ಲ ನಮಗೆ ಹುಟ್ಟಿದ ಮಗುವ ಹೆಸರು ಯಾವುದು ಇಡಬೇಕು ಎಂಬುದು ಅವರು ಇನ್ನೊಬ್ಬರನ್ನು ಆಶ್ರಯಿಸಿದ್ದಾರೆ ಇದು ತಪ್ಪಬೇಕು ನಮ್ಮ ಮಗುವಿನ ಹೆಸರು ನಾವೇ ಇಡಬೇಕು ಹೊರತು ಯಾರೋ ಇನ್ನೊಬ್ಬರಲ್ಲ ತೊಟ್ಟಿಲು ಹಾಕುವ ಸಮಯವನ್ನು ನಮ್ಮ ಅನುಕೂಲಕ್ಕೆ ನೋಡಿ ಹಾಕಬೇಕೇ ವಿನಃ ಇನ್ಯಾರೋ ಪುರೋಹಿತರನ್ನು ಕೇಳಿಯಲ್ಲ ಏಕೆಂದರೆ ನಮಗೆ ಶುಭ ಅಶುಭ ಪ್ರಶ್ನೆಯೇ ಇಲ್ಲ ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ ದೋಷವೆಲ್ಲಿಯದೋ ದುರಿತುವೆಲ್ಲಿಯದೋ ಸಂಗಯ್ಯ ನಿಮ್ಮ ಮಾಡದೇ ನೆನೆವಂಗೆ ಭವಕರ್ಮವೆಲ್ಲಿಯದೋ ಎಂದು ನಮ್ಮ ಶರಣರು ಬಹಳ ಹಿಂದೆ ಹೇಳಿದ್ದಾರೆ ಮದುವೆ ಕೂಡ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿಯರಯ್ಯ ಎಂದು ಮುಂದಾಗಬೇಕು ನಮಗೆ ಪ್ರಸಾದವಾದ ಅಕ್ಕಿ ಕಾಳನ್ನಾಗಲಿ ಜೋಳವನ್ನಾಗಲಿ ಯಾವುದೇ ಕಾರ್ಯಕ್ರಮದಲ್ಲಿಯೂ ಕೂಡ ಚೆಲ್ಲಬಾರದು ಒಂದು ಆಹಾರ ಧಾನ್ಯವನ್ನು ಬೆಳೆಸಲು ಸಾಧ್ಯವಾಗದ ನಾವು ಇದನ್ನು ಚೆಲ್ಲುವ ಹಕ್ಕು ನಾವು ಹೇಗೆ ಪಡೆದೆವೋ ಅಲ್ಲವೇ ಇದನ್ನು ನಮಗೆ ನಾವೇ ಪ್ರಶ್ನಿಸಿಕೊಳ್ಳಬೇಕು ಇಲ್ಲಿ ನೋಡಿ ನಾವು ಯಾವ ದೇವರನ್ನು ಹುಡುಕುತ್ತಾ ಅಳೆಯೋದು ಬೇಡ ಮನೆ ಕಟ್ಟುವವರು ಗೌಂಡಿಗಳು ಅದಕ್ಕೆ ಪ್ಲ್ಯಾನ್ ಹಾಕುವವರು ಇಂಜಿನಿಯರ್ಗಳು ಇದರ ನಡುವೆ ಪುರೋಹಿತರ ಕಸರತ್ತೇನಿದೆ ನಮ್ಮ ಮನೆಗೆ ಯಾವ ದಿಕ್ಕಿನಿಂದ ಗಾಳಿ ಬರುತ್ತದೆ ಮತ್ತು ಯಾವ ದಿಕ್ಕಿನಿಂದ ಬೆಳಕು ಬರುತ್ತದೆ ಅಂತ ಇಂಜಿನಿಯರ್
ಅವರಿಗೆ ಗೊತ್ತು ಹೊರತು ಆ ವಾಸ್ತು ಹೇಳುವವರಿಗಲ್ಲ. ಅವರು ತಮ್ಮ ಹೊಟ್ಟೆ ಪಾಡಿಗಾಗಿ ನಮ್ಮನ್ನು ಭೇದ ವಾತಾವರಣದಲ್ಲಿ ಇಡುತ್ತಾರೆ. ಯಾವ ದೇವರು ನಮಗೆ ಕೇಡು ಬಯಸೋದಿಲ್ಲ. ಒಂದು ವೇಳೆ ಕೇಡು ಬಯಸಿದ ದೇವರು ದೇವರೇ ಇಲ್ಲ. ಈ ಪ್ರಜ್ಞೆ ನಮ್ಮಲ್ಲಿರಬೇಕು. ಇಲ್ಲಿ ನೋಡಿ, ನಾವು ಯಾವ ದೇವರನ್ನು ಹುಡುಕುತ್ತಾ ಅಳಿಯೋದು ಬೇಡ. ನಮ್ಮನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಎದೆ ಮೇಲೆ ದೇವರನ್ನು ಇಷ್ಟಲಿಂಗದ ರೂಪದಲ್ಲಿ ಕಟ್ಟಿಕೊಳ್ಳೋಣ. ಲಿಂಗಯ್ಯ ಸದಾ ನಮ್ಮ ಜೊತೆ ಇರುತ್ತಾನೆ. ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ ಮಾಡುವಾಗ ಒಂದು ವಚನ ಓದಿ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಬೇಕು. ಸಕಲ ಜೀವಾತ್ಮರಿಗೆ ಲೇಸನೆ ಬೇಯಿಸಿ ಕಾಯಕ ಮಾಡಿಕೊಂಡು ಹೋದರೆ ಸಾಕು. ಅದೇ ದುಡ್ಡಿನಿಂದ ಯೋಗ್ಯದೆನಿಸಿದವರಿಗೆ ದಾಸವ ಮಾಡಿಕೊಂಡು ಹೋದರೆ ಸಾಕು. ಭಯ ಬಿಟ್ಟು ನಿರ್ಭಯದಿಂದ ಬಾಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳೆಂದಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಜೈ ಬಸವೇಶ್ವರ.